ಸ್ನೇಹಿತರೆ ನೀವು ನೋಡ್ತಿರ್ಬೋದು, ಕುಕ್ಕರ್ ಲಿಡ್ ಅನ್ನ ಜಸ್ಟ್ ಓಪನ್ ಮಾಡಿದ್ದೀನಿ. ಈ ರೀತಿ ಬಿಸಿ ಬಿಸಿಯಾಗಿ ನಾಟಿ ಕೋಳಿ ಸಾಂಬಾರು ರೆಡಿ ಆಗಿದೆ. ನೀವು ನೋಡ್ತಿರ್ಬೋದು ಮನೆ ಸ್ಟೈಲಲ್ಲೇ ಮಾಡಿರೋದು, ಗೌಡರ ಶೈಲಿ ಅಂತಲೇ ಹೇಳ್ಬೋದು. ನಾನು ಮನೆಯಲ್ಲಿ ಯಾವ ರೀತಿ ಚಿಕನ್ ಸಾಂಬಾರ್ ಮಾಡ್ತೀನಿ ಅದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಈ ರೀತಿ ಮಾಡೋದ್ರಿಂದ ತುಂಬಾನೇ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ನೀವು ಟ್ರೈ ಮಾಡಿ ನೋಡಿ, ಹಾಗಾದರೆ ಗೊತ್ತಾಗುತ್ತೆ, ಸುಮ್ಮನೆ ಸುಮ್ಮನೆ ಹೇಳಿದ್ರೆ ಗೊತ್ತಾಗಲ್ಲ. ನಾನು ಆಲ್ರೆಡಿ ಶುಂಠಿ ಹಾಕಿದ್ದೀನಿ, ಮತ್ತು ಒಂದು ಮೀಡಿಯಮ್ ಗಾತ್ರದ್ದು, ಒಂದು ಮಾತ್ರ ಈ ರೀತಿ ದೊಡ್ಡ ಗಾತ್ರದ ಹಾಕಿದ್ದೀನಿ, ಒಂದು ಎರಡು ಚಿಕ್ಕದು ಈರುಳ್ಳಿ ತೊಗೊಂಡಿದ್ದೀನಿ. ಇನ್ನೊಂದು ಈರುಳ್ಳಿನ ಚಾಪ್ ಮಾಡ್ತೀನಿ, ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕೋದಕ್ಕೋಸ್ಕರ ಈ ಈರುಳ್ಳಿಯನ್ನು ಇಟ್ಕೊಂಡಿದ್ದೀನಿ. ಕರಿಬೇವು ಹಾಕಿದ್ದೀನಿ. ಸೊ ನೆಕ್ಸ್ಟು ಇವಾಗ ನಾನು ಇದಕ್ಕೆ ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ. ಜೀರಿಗೆ ನೋಡಿ, ಒಂದು ಸ್ಪೂನಷ್ಟಾರು ಹಾಕೋಬೇಕಾಗುತ್ತೆ. ನೋಡಿ, ನಾನು ಇವಾಗ ಜೀರಿಗೆ ಹಾಕೋತಾ ಇದ್ದೀನಿ, ಒಂದು ಸ್ಪೂನ್ ಹಾಕ್ತಿದ್ದೀನಿ. ಸೊ ಜೀರಿಗೆ ಹಾಕ್ದಷ್ಟು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇದಾದ ನಂತರ ಕಾಣ್ತಿದೆ ಅನ್ಕೊತೀನಿ ನೀಟಾಗಿ, ಓಕೆ, ಮೆಣಸನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಅರ್ಧ ಸ್ಪೂನಷ್ಟು ಗಸಗಸೆಯನ್ನು ಹಾಕೋತಿದ್ದೀನಿ. ಇಲ್ಲಿ ಚಿಕನ್ ಕ್ವಾಂಟಿಟಿ 1 ಕೆಜಿ ಒಳಗಡೆನೇ ಇದೆ, ಹಾಗಾಗಿ ಇಷ್ಟು ಮಸಾಲನ ನಾನು ಹಾಕೋತಾ ಇದ್ದೀನಿ. ಚಕ್ಕೆ ತಗೋತಾ ಇದ್ದೀನಿ, ತೆಳು ಇದೆ, ಒಂದು 3-4 ಕಡ್ಡಿ ಹಾಕೋತಾ ಇದ್ದೀನಿ, ಒಂದು 5-6 ಲವಂಗ ಹಾಕೋತಾ ಇದ್ದೀನಿ. ಆಮೇಲೆ ಮೇಯ್ನ್ ಇಂಪಾರ್ಟೆಂಟು ಅಂತ ಅಂದರೆ ಏಲಕ್ಕಿ, ತಪ್ಪಿಸಂಗೆ ಇಲ್ಲ, ಏಲಕ್ಕಿಲೇ ಫ್ಲೇವರ್ ತುಂಬ ಚೆನ್ನಾಗಿ ಬರೋದು. ಸೊ ನೋಡಿ, ನಾನೊಂದು 5 ಏಲಕ್ಕಿಯನ್ನು ಹಾಕೋತಾ ಇದ್ದೀನಿ. ಈ ರೀತಿ ನೋಡಿ, ಒಂದು 2 ಬೆಳ್ಳುಳ್ಳಿಯಷ್ಟನ್ನು ನಾನು ಹಾಕ್ತಾ ಇದ್ದೀನಿ. ಸಿಪ್ಪೆ ಏನು ತೆಗೆದುಕೊಂಡಿಲ್ಲ, ನಿಮಗೆ ಬೇಕಾದರೆ ಸಿಪ್ಪೆ ತೆಗೆದು ಸಹ ಹಾಕ್ಬೋದು. ನೋಡಿ, ಈ ರೀತಿ ಸಾಮಾನ್ಯವಾಗಿ ಸಂಡೇಸ್ ಅಂತ ಅಂದರೆ ನಾನ್ ವೆಜ್ ಎಲ್ಲ ತಿನ್ನೋರ ಮನೇಲಂತೂ ಚಿಕನ್ ಅಥವಾ ಮಟನ್ನು, ಫಿಶ್ಶು ಇದೆಲ್ಲ ಇರುತ್ತೆ. ಸೊ ನಮ್ಮ ಮನೆಯಲ್ಲೂ ಸಹ ಆವಾಗವಾಗ ಮಾಡ್ತಾ ಇರ್ತೀವಿ, ನಿಮಗೆ ಕಾಣ್ತಿರ್ಬೋದು. ನೆಕ್ಸ್ಟು ನಾನು ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ತಗೊತಾ ಇದ್ದೀವಿ. ನಮ್ಮ ಹಾಸನ ಸೈಡಲ್ಲೆಲ್ಲ ಇದನ್ನು ಸಂಬಾರ್ ಸೊಪ್ಪು ಅಂತಲೇ ಕರೆಯೋದು, ಬೆಂಗಳೂರು ಸೈಡೆಲ್ಲ ಕೊತ್ತಂಬರಿ ಸೊಪ್ಪು ಅಂತ ಕರೀತಾರೆ. ಸೊ ತುಂಬ ಜನಕ್ಕೆ ಇದು ಕೊತ್ತಂಬರಿ ಅಂತಲೇ ಚಿರಪರಿಚಿತ ಅಂತಲೇ ಹೇಳ್ಬೋದು. ಸೊ ಅದನ್ನು ನಾನು ಹಾಕೊತಾ ಇದ್ದೀನಿ. ಈ ರೀತಿ ಪುದೀನನ ಬೇಕಾದರೆ ನೀವು ಇವಾಗ ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಅಥವಾ ಫೈನಲಾಗಿ ಏನು ತೆಂಗಿನಕಾಯಿ ಖಾರವನ್ನು ನಾವು ರುಬ್ಕೊತೀವಲ್ಲ ಆವಾಗಲೂ ಸಹ ಆ್ಯಡ್ ಮಾಡ್ಬೋದು. ಸೊ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನಷ್ಟೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕರಿಬೇವು ಯಾವುದೇ ಕಾರಣಕ್ಕೂ ಮರಿದಂಗೆ ಹಾಕಿ, ಅದೇ ಮೇಯ್ನ್ ಇಂಗ್ರೀಡಿಯೆಂಟು ಇದರಲ್ಲಿ. ತುಂಬಾ ಡಿಫ್ರೆಂಟಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ನಾನ್ ವೆಜ್ಗಳಿಗೆ ಕರಿಬೇವಿನ ಸೊಪ್ಪುಗಳನ್ನು ಯಾರೂ ಹಾಕಲ್ಲ, ರೇರು. ಬಟ್ ಈ ರೀತಿ ಒಂದ್ಸಲ ಹಾಕ್ಬಿಟ್ಟು ಮಾಡಿ ನೋಡಿ ಎಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಇಷ್ಟನ್ನ ಇವಾಗ ನಾನು ನೀಟಾಗಿ ರುಬ್ಕೊತೀನಿ ಸ್ನೇಹಿತರೆ. ಇದನ್ನ ಈರುಳ್ಳಿ ಮಸಾಲ ಅಂತ ಕರಿತೀವಿ. ಅರಿಶಿನ ಪುಡಿಯನ್ನ ನಾನು ಇದಕ್ಕೇನು ಹಾಕ್ತಾ ಇಲ್ಲ, ಯಾಕಂತ ಅಂದ್ರೆ ನಾನು ಚಿಕನ್ ಜೊತೆಗೆ ಅದನ್ನ ಆ್ಯಡ್ ಮಾಡ್ಕೊಳೋದ್ರಿಂದ ಈ ಮಸಾಲೆಗೆ ಏನು ಹಾಕೊತಾ ಇಲ್ಲ. ನೀವು ಬೇಕಾದ್ರೆ ಇದಕ್ಕೆ ಸಹ ಇನ್ಕ್ಲೂಡ್ ಮಾಡ್ಕೊಬೋದು, ಇಲ್ಲಿ ಹಾಕಿದ್ರೆ ಅಲ್ಲಿ ಅವಾಯ್ಡ್ ಮಾಡಿ, ಇಟ್ಸ್ ಬೆಟರ್. ಅಲ್ಲಿ ಚಿಕನ್ಗೆ ಹಾಕಿ ಬೇಯಿಸೋದು ತುಂಬಾ ಒಳ್ಳೆಯದು. ಸ್ವಲ್ಪ ನೀರು ಹಾಕೊಬೇಕು, ನೀರು ಹಾಕೊಂಡು ರುಬ್ಕೊಬೇಕು. ಸಣ್ಣಗೆ ರುಬ್ಕೊಬೇಕು, ಯಾಕಂತಂದ್ರೆ ಮಸಾಲ ಐಟಮ್ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ರುಬ್ಕೊಂಡ್ರೇ ಚೆಂದ. ಸೊ ಕೊತ್ತಂಬರಿ ಮತ್ತು ಕರಿಬೇವು ಹಾಕ್ಕೊಂಡಿರೋದ್ರಿಂದ ಇದು ಈರುಳ್ಳಿ ಖಾರ ಗ್ರೀನ್ ಕಲರಾಗಿ ನಿಮಗೆ ಕಾಣಿಸ್ತಿದೆ ಸ್ನೇಹಿತರೆ, ನೀವು ನೋಡ್ತಿರ್ಬೋದು. ನೆಕ್ಸ್ಟು ನಾನು 1 ಟೊಮೆಟೋನ ಅಷ್ಟೇ ತೆಗೆದುಕೊಂಡಿದ್ದೀನಿ. ನೀವು ಚಿಕನ್ ಕ್ವಾಂಟಿಟಿ ಜಾಸ್ತಿ ಇತ್ತು, ಒಂದು 2 ಕೆ ಜಿ ಮೇಲಿತ್ತು ಅಂತಂದರೆ ನೀವು 2 ಟೊಮೆಟೋನ ಹಾಕ್ಬೋದು. ಬಟ್ ಜಾಸ್ತಿ ಟೊಮೆಟೊ ಹಾಕೋಕ್ಕೆ ಹೋಗ್ಬೇಡಿ, ಯಾಕಂತಂದರೆ ಸಾಂಬಾರ್ ಸ್ವೀಟಿಷ್ ಬಂದುಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕಿ. ನಾನಿಲ್ಲಿ 1 ಕೆ ಜಿ ಚಿಕನ್ಗೆ 1 ಟೊಮೆಟೋವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಫೈನಲ್ ಖಾರ ರುಬ್ಕೊತೀವಲ್ಲ ಅದಕ್ಕೆ ಈ ರೀತಿ ಬಲ್ತಿರುವಂತಹ ತೆಂಗಿನಕಾಯಿಯನ್ನ ತೆಗೆದುಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟೊಂದೇನು ಯೂಸ್ ಮಾಡಲ್ಲ, ಸ್ವಲ್ಪ ಯೂಸ್ ಮಾಡ್ತೀನಿ. ಏನಿದ್ರಲ್ಲಿ 1 ಕಾಲ್ ಭಾಗ. ಸೊ ಜಾಸ್ತಿ ತೆಂಗಿನಕಾಯಿ ಹಾಕ್ಬಾರ್ದು, ಯಾಕಂತಂದ್ರೆ ಸಾಂಬಾರು ಸ್ವೀಟ್ ಬಂದ್ಬಿಡುತ್ತೆ. ತೆಂಗಿನಕಾಯಿ ಖಾರವನ್ನ ರುಬ್ಕೊತಾ ಇದ್ದೀನಿ. ಇದು ಫೈನಲ್ ಮಸಾಲ. ಈ ರೀತಿ ತೆಂಗಿನಕಾಯಿ ಹಾಕೊಂಡಿದ್ದೀನಿ ಫಸ್ಟು. ಇದಕ್ಕೆ ಪುದೀನವನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಕೊತ್ತಂಬರಿ ಸೊಪ್ಪಿನ ಕಾಂಡ ಅಂತ ಏನಿರುತ್ತಲ್ಲ ನೋಡಿ, ಅದನ್ನು ಹಾಕೊತಾ ಇದ್ದೀನಿ ನಾನು. ನಾನು ಯಾವಾಗಲೂ ಇದನ್ನೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ, ಇದನ್ನು ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡು ಈ ರೀತಿ ನಾನ್ ವೆಜ್ ಮಾಡಿದಾಗ ನಾನು ಯೂಸ್ ಮಾಡ್ಕೊತೀನಿ.
ಇದರಲ್ಲಿ ತುಂಬಾನೇ ಟೇಸ್ಟ್ ಇರುತ್ತೆ. ಕೆಲವರು ಇದು ಕಡ್ಡಿ ರೀತಿ ಇರುತ್ತೆ ಅನ್ಬಿಟ್ಟು ಹಾಕಲ್ಲ, ಬಟ್ ನೀಟಾಗಿ ರುಬ್ಬ ಹಾಕಿದ್ರೆ ಕಡ್ಡಿ ತರ ಏನು ಸಿಗಲ್ಲ ನಮ್ಗದು. ಫೈನಲಿ ಕಡ್ಲೆನ ಆಡ್ ಮಾಡ್ಕೊತಾ ಇದ್ದೀನಿ. ಉರ್ಗಡ್ಲೆ ಉರ್ಗಡ್ಲೆ ಹಾಕಿದ್ರೇನೆ ನಿಮ್ಗೆ ಸಾಂಬಾರ್ ಗಟ್ಟಿ ಬರೋದು. 2 ಸ್ಪೂನ್ ನಾನು ಇದು 1 ಕೆಜಿ ಕ್ವಾಂಟಿಟಿಗೆ ಒಂದು 3 ಜಾಸ್ತಿ ಗಟ್ಟಿ ಬೇಕು ಅಂದ್ರೆ ಒಂದು 4 ಸ್ಪೂನ್ ಹಾಕೋಬಹುದು. ಇದು ಚಿಕ್ಕ ಸ್ಪೂನ್ ಇರೋದ್ರಿಂದ ನಾನು ಒಂದು 4 ಸ್ಪೂನ್ ಹಾಕೊಂಡಿದ್ದೀನಿ ಈ ರೀತಿ. ಇವಾಗ ಇದನ್ನ ನೀಟಾಗಿ ರುಬ್ಕೋಬೇಕು. ಈ 4 ಐಟಮ್ಸ್ ಅಷ್ಟೇ ಎಂಡಿಂಗ್ ಅಲ್ಲಿ ನಾವು ರುಬ್ಕೋಬೇಕಾಗಿರೋದು. ನೀರ್ ಆಡ್ ಮಾಡ್ತಾ ಇದ್ದೀನಿ ರುಬ್ಕೊಳೋದಕ್ಕೆ. ನೋಡಿ ಈ ರೀತಿ ಇದೆ. ಇವಾಗ ರುಬ್ಕೊಬೇಕಿದನ್ನ ನಾನು. ಈ ರೀತಿ ತೆಂಗಿನಕಾಯಿ ಖಾರವನ್ನ ನಾನು ನೀಟಾಗಿ ರುಬ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಈ ರೀತಿ ಒಂದು ಈರುಳ್ಳಿಯನ್ನ ನಾನು ಒಗ್ಗರಣೆಗೋಸ್ಕರ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಶುರು ಮಾಡೋಣ, ಬನ್ನಿ. ಪಾತ್ರೆ ಕಾಯ್ದಿದೆ, ಸೊ ನಾನು ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ. ನಾನು ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ, ನೀವು ನೋಡ್ತಿರ್ಬೋದು. ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ, ರುಬ್ಬಕ್ಕೂ ಸ್ವಲ್ಪ ಹಾಕೊಂಡಿರೋದ್ರಿಂದ ಇಲ್ಲಿ ಒಂದು 1/4 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಇವಾಗ ನಾನು ಈರುಳ್ಳಿಯನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ. ಈರುಳ್ಳಿನ ಒಂದು ಸ್ವಲ್ಪ ಚೆನ್ನಾಗಿ ಉರ್ಕೊಬೇಕು ಈ ರೀತಿ. ಇವಾಗ ನಾನು 1 1/4 ಟೇಬಲ್ಸ್ಪೂನ್ ಅಷ್ಟು ಅರಿಶಿಣವನ್ನ ಹಾಕ್ತಾ ಇದ್ದೀನಿ, ಸಾರಿನ ಅರಿಶಿಣವನ್ನ ಹಾಕ್ತಾ ಇದ್ದೀನಿ ಈ ರೀತಿ. ನೋಡಿ ಇವಾಗ ಚಿಕನ್ ಎಲ್ಲ ನಾನು ಈ ರೀತಿ ತೊಳೆದು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಇವಾಗ ಕುಕ್ಕರ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಈಗ ಎಲ್ಲವನ್ನ ನೀಟಾಗಿ ಮಿಕ್ಸಪ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಜೊತೆ ಚಿಕನ್ ಮಿಕ್ಸಪ್ ಆಗ್ಬೇಕು. ಚಿಕನ್ ಏನು ಫಸ್ಟ್ ಬೇಯಕ್ಕೆ ಹಾಕ್ತೀವಿ ಅವಾಗ್ಲೇ ನಾನು ರಾಕ್ ಸಾಲ್ಟನ್ನು ಹಾಕ್ಬಿಡ್ತೀನಿ. ಮುಂಚೆನೇ ಚಿಕನ್ಗೆ ಈ ರೀತಿ ಸೇರಿಸ್ಬಿಡ್ತೀನಿ. ಯಾಕಂತ ಅಂದರೆ ಮುಂಚೆನೇ ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಚಿಕನ್ಗೆ ನೀಟಾಗಿ ಉಪ್ಪು ಎಲ್ಲ ಹಿಡಿಯೋದಕ್ಕೆ ತುಂಬಾ ಹೆಲ್ಪ್ ಕೂಡ ಆಗುತ್ತೆ ಈ ರೀತಿ. ಈ ರೀತಿ ಒಣಮೆಣಸಿನ್ಕಾಯಿ ಇರುತ್ತಲ್ಲ, ಈ ಥರದ್ದು 4-5 ಹಾಕ್ತೀನಿ ಅಷ್ಟೇ. ಯಾಕಂತ ಅಂದರೆ ಒಂದು ಸ್ವಲ್ಪ ಮೈಲ್ಡಾಗಿ ಅದು ಚಿಕನ್ಗೆಲ್ಲ ಖಾರ ಹತ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ. ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಇದ್ರೂ ಹಾಕ್ಬೋದು, ಇದು ಜವಾರಿ ಮೆಣಸಿನ್ಕಾಯಿ, ಇದು ಸ್ವಲ್ಪ ಖಾರ ಜಾಸ್ತಿ ಇದೆ ಸ್ನೇಹಿತರೆ. ನೀಟಾಗೊಂದು ಮಿಕ್ಸ್ ಕೊಟ್ಬಿಟ್ಟು ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಬೇಕು, ಒಂದು 5-10 ನಿಮಿಷ ಆ ಚಿಕನನ್ನು ನೀಟಾಗಿ ಬೇಯಿಸ್ಬೇಕು ಸ್ನೇಹಿತರೆ. ನೀವು ನೋಡ್ತಿರ್ಬೋದು ಚಿಕನ್ ಅಲ್ಲಿ ಇರತಕ್ಕಂತಹ ನೀರೆಲ್ಲ ಯಾವ ರೀತಿ ಬಿಟ್ಕೊಂಡು ಅದೇ ನೀರಲ್ಲಿ ಚಿಕನ್ ಕುಕ್ ಆಗ್ತಾ ಇದೆ. ಒಂದ್ 2 ಸಲ ಲಿಡ್ ಅನ್ನ ಓಪನ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂತ ಅಂದ್ರೆ ನೀರು ಸಿಯುತ್ತಲ್ವಾ, ಅದು ಯಾವಾಗ ಅದು ಫುಲ್ಲು ಏನು ಸೀದೋಗೋದು ಬತ್ತೋಗೋದು ಅಂತ ಏನು ಹೇಳ್ತೀವಿ, ಸೊ ಅದು ಆಗೋದನ್ನ ಅವಾಗ ಅವಾಗ ಗಮನಿಸ್ಕೊಂತಾ ಇರ್ಬೇಕು. ನೋಡಿ ನೀರೆಲ್ಲ ಆಲ್ಮೋಸ್ಟ್ ಸೀದೋಗೋದಕ್ಕೆ ಬಂದಿದೆ. ಸೊ ಇವಾಗ ನಾನು ಈ ರುಬ್ಕೊಂಡಿರ್ತಕ್ಕಂತಹ ಈರುಳ್ಳಿ ಮಸಾಲವನ್ನ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಮಸಾಲೆ ಇರುತ್ತೆ ಅದಕ್ಕೆ ನೀರನ್ನು ಸೇರಿಸ್ಕೊಂಡು ಈ ರೀತಿ ಹಾಕ್ಬೇಕಾಗುತ್ತೆ. ಒಂದು ಒಳ್ಳೆ ಮಿಕ್ಸ್ ಅನ್ನ ಕೊಡಬೇಕು ಇದಕ್ಕೆ. ಸ್ನೇಹಿತರೆ ಚಿಕನ್ ಬೇಯೋದಕ್ಕೆ ಹೈ ಫ್ಲೇಮ್ನಲ್ಲಿ ಉರಿ ಇದ್ರೆ ಒಳ್ಳೇದು, ಯಾಕಂತಂದ್ರೆ ಬೇಗ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಏನು ಈರುಳ್ಳಿ ಖಾರವನ್ನ ಹಾಕಿದ್ದೀನಿ, ಇದರಲ್ಲಿ ಈರುಳ್ಳಿ ಎಲ್ಲ ಹಸಿ ಅಂಶ ಇರುತ್ತಲ್ಲ, ಇದೆಲ್ಲ ಚೆನ್ನಾಗಿ ಕುದ್ದು ಬೇಯೋದಕ್ಕೆ ಒಂದು 5-10 ನಿಮಿಷ ನೀಟಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಈ ಮಸಾಲೆ ಖಾರದಲ್ಲಿ ಚೆನ್ನಾಗಿ ಚಿಕನ್ ಬೇಯೋದಕ್ಕೆ ನಾವು ಬಿಡಬೇಕು. ಇವಾಗ ಲಿಡ್ ಓಪನ್ ಮಾಡ್ತೀನಿ. ಈ ರೀತಿ ಎಲ್ಲ ನೀಟಾಗಿ ಈರುಳ್ಳಿ ಖಾರದಲ್ಲಿ ಚಿಕನ್ ಬೇಯ್ತಾ ಇದೆ, ಮತ್ತು ಈರುಳ್ಳಿದು ನೀರಿನ ಅಂಶನೂ ಸಹ ಕಮ್ಮಿ ಆಗ್ತಾ ಇದೆ. ನೋಡಿ ಈ ರೀತಿ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ, ಈ ಪೇಸ್ಟನ್ನು ನಾವು ಆ್ಯಡ್ ಮಾಡಬೇಕು ಇವಾಗ. ತದನಂತರ ಒಂದು ಒಳ್ಳೆ ಮಿಕ್ಸಪ್ ಮಾಡಬೇಕು. ಈ ಹಂತದಲ್ಲಿ ಸ್ನೇಹಿತರೆ ನಾನು 1 ಗ್ಲಾಸ್ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಏನು ಟೊಮೆಟೊ ಪೇಸ್ಟ್ ಹಾಕಿದೀವಲ್ಲ, ಇದ್ರ ಜೊತೆ ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಬೇಕು ನೀಟಾಗಿ. ಟೊಮೆಟೊ ಪೇಸ್ಟ್ ಎಲ್ಲ ಒಂದು ಸ್ವಲ್ಪ ಬೆಂದ ಮೇಲೆ ನಾವು ಈ ರೀತಿ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕೋಬೇಕು. ನಾನು ಖಾರದ ಪುಡಿಯನ್ನು 1-2 ಸ್ಪೂನ್ ಹಾಕ್ತಾ ಇದ್ದೀನಿ, ಧನಿಯಾ ಪುಡಿಯನ್ನು 3 ಸ್ಪೂನ್ ಹಾಕ್ತಾ ಇದ್ದೀನಿ. ಸೊ ಖಾರದ ಪುಡಿ ಏನಾದ್ರು ಜಾಸ್ತಿ ಸ್ಟ್ರಾಂಗ್ ಇತ್ತು ಅಂತಂದರೆ ನೋಡಿ ಕಮ್ಮಿ ಹಾಕ್ಕೊಳ್ಳಿ. ಸಾಮಾನ್ಯವಾಗಿ ನಮ್ಮ ಗೌಡಸನೆಲ್ಲ ಖಾರನ ಸ್ವಲ್ಪ ಜಾಸ್ತಿನೇ ತಿಂತಾರೆ ನಾನ್ ವೆಜ್ಜಲ್ಲಿ, ಅಂದರೆ ಅವರ ಅಭಿರುಚಿಗೆ ತಕ್ಕಂಗೆ ಖಾರವನ್ನು ಬಳಸ್ಕೊಬೋದು. ಇದು ಅಚ್ಚ ಖಾರದ ಪುಡಿ, ಇದು ಧನಿಯಾ ಪುಡಿ, ಸಪ್ ಸಪ್ರೇಟ್ ಆಗಿ ನಾನು ಯಾವಾಗ್ಲೂ ಯೂಸ್ ಮಾಡೋದು. ಸೊ ಆ್ಯಡ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಅಂತ ಚಿಕನ್. ಸೊ ಇವಾಗ ನಾನು ನಿಮಗೆ ಆಗಲೇ ಹೇಳ್ದಂಗೆ ಖಾರದ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. 2 ಸ್ಪೂನ್ ಖಾರದ ಪುಡಿ, 3 ಸ್ಪೂನು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ನಾನು. ಸರಿ, ಇವಾಗ ಇದನ್ನು ನೀಟಾಗಿ ಮಿಕ್ಸಪ್ ಮಾಡಬೇಕು.
ಇದು ಸ್ವಲ್ಪ ಗಂಟು ಬೀಳುತ್ತೆ ಖಾರದ ಪುಡಿ ಅಂತ ಅಂದ್ಬಿಟ್ಟು ಕೆಲವರು ನೀರು ಹಾಕ್ಬಿಟ್ಟು ಕಲಸ್ಬಿಟ್ಟು ಹಾಕ್ತಾರೆ ಖಾರ ಪುಡಿ ಸಾಂಬಾರ್ ಪುಡಿನ. ಬಟ್ ನಾನೇನು ಹಂಗೆ ಮಾಡಲ್ಲ, ಈ ರೀತಿ ನೀಟಾಗೇ ಮಿಕ್ಸಪ್ ಮಾಡಿಬಿಡ್ತೀನಿ. ಈ ರೀತಿ ಇವಾಗ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕು. ಮತ್ತೆ ಒಂದು ಗ್ಲಾಸ್ ನೀರನ್ನು ನಾನು ಈ ರೀತಿ ಆ್ಯಡ್ ಮಾಡಿಬಿಟ್ಟು ಮತ್ತೆ ಇದನ್ನು ಒಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡ್ತೀನಿ. ಸೊ ಒಂದು 1/2% ಚಿಕನ್ನು ಏನು ಮಸಾಲೆ ನಾವು 1/1 ಆ್ಯಡ್ ಮಾಡ್ತೀವಲ್ಲ ಅವಾಗ್ಲೇ ಬೆಂದೋಗಿರುತ್ತೆ. ಮಸಾಲನ ಚೆನ್ನಾಗಿ ಒಂದು ಮಸಾಲ ಬೆಂದ್ಮೇಲೆ ಇನ್ನೊಂದನ್ನು ಆ್ಯಡ್ ಮಾಡಿ ಈ ರೀತಿ ಮಾಡೋದ್ರಿಂದ ನಾಟಿ ಕೋಳಿ ಸಾಂಬಾರ್ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ತೆಂಗಿನಕಾಯಿ ಮಸಾಲವನ್ನು ಆಗಲೇ ರುಬ್ಬಿಟ್ಕೊಂಡ್ವಲ್ಲ ಅದು ಈ ರೀತಿ ಇದೆ. ಇದ್ರೆ ನೋಡಿ, ಈ ರೀತಿ ನೀಟಾಗಿ ಕುದಿತಾ ಇದೆ. ಖಾರದ ಪುಡಿ ಧನಿಯಾ ಪುಡಿ ಹಾಕಿದ್ಮೇಲೆ ಈ ರೀತಿ ಸಾಂಬಾರ್ ನೀಟಾಗಿ ಕುದಿತಾ ಇದೆ. ಸೊ ಇದಕ್ಕೆ ಇವಾಗ ನಾನು ಫೈನಲ್ ಆಗಿ ಈ ತೆಂಗಿನಕಾಯಿ ಖಾರ ಏನಿರುತ್ತಲ್ಲ ಇದನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಒಂದು ಮಿಕ್ಸನ್ನು ಮಾಡ್ಕೊಬೇಕು. ಇದಕ್ಕೆ ಇನ್ನೊಂದು ಸ್ವಲ್ಪ ವಾಟರನ್ನು ಸೇರಿಸ್ತೀನಿ, ನಾನು ಜಾಸ್ತಿ ಸೇರಿಸಲ್ಲ. ಸಾಂಬಾರ್ದು ಕನ್ಸಿಸ್ಟೆನ್ಸಿ ನೋಡಿಕೊಂಡು, ನಮಗೆ ಗಟ್ಟಿ ಬೇಕಾ ತೆಳು ಬೇಕಾ ನೋಡಿಕೊಂಡು ನಾವು ಸೇರಿಸ್ಕೊಬೋದು. ಟೋಟಲಾಗಿ ಒಂದು 4-5 ಗ್ಲಾಸಷ್ಟು ನಾನು ಸಾಂಬಾರ್ಗೆ ನೀರನ್ನು ಹಾಕಿದ್ದೀನಿ ಸ್ನೇಹಿತರೆ. ಇಲ್ಲಿ ಕುಕ್ಕರ್ ಲಿಟ್ ಮುಚ್ಚೋದಕ್ಕಿಂತ ಮುಂಚೆ ಈ ಖಾರನೂ ಸ್ವಲ್ಪ ಕುದಿ ಬರಬೇಕು ಸ್ನೇಹಿತರೆ. ಇವಾಗ ಚಿಕನ್ ಸಾಂಬಾರು ನೀಟಾಗಿ ಕುದಿತಾ ಇದೆ. ಸೊ ಇದಕ್ಕೆ ಏನು ಇದು ಮೊಟ್ಟೆ ಇದೆಲ್ಲ ಇರುತ್ತಲ್ಲ ಇದನ್ನು ನಾನು ಫೈನಲಾಗಿ ಈ ರೀತಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನೀಟಾಗಿ ಒಂದು ಮಿಕ್ಸಪ್ ಮಾಡ್ಕೋಬೇಕು ಈ ರೀತಿ. ಇದಾದ ಬಳಿಕ ನಾನು ಗರಂ ಮಸಾಲನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಈರುಳ್ಳಿ ಖಾರಕ್ಕೆ ಎಲ್ಲ ಸ್ವಲ್ಪ ಗರಂ ಮಸಾಲೆ ಎಲ್ಲನೂ ಹಾಕಿ ರುಬ್ಕೊಂಡಿರೋದ್ರಿಂದ ಇವಾಗ 1/4 ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಅಷ್ಟೇ. ನೀವು ಗರಂ ಮಸಾಲ ಮನೆಯಲ್ಲಾರು ಮಾಡ್ಕೊಂಡಿರ್ಬೋದು ಅಥವಾ ರೆಡಿಮೇಡ್ ಆರು ಯೂಸ್ ಮಾಡ್ಬೋದು, ಅದು ನಿಮ್ಮಿಷ್ಟ. ನೋಡಿ, ಈ ರೀತಿ ಆಲ್ಮೋಸ್ಟು ಚಿಕನ್ 1.25% ಬೆಂದಿದೆ, ಇನ್ನೊಂದು 0.5% ಅಷ್ಟೇ ಬೇಯಬೇಕು. ಫೈನಲಾಗಿ ಮೇಲೆ ನಾನು 1-2 ಸ್ಪೂನಷ್ಟು ಆಯಿಲನ್ನು ಈ ರೀತಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾನು ನೀಟಾಗಿ 1-3 ವಿಷಲ್ಲು ಚಿಕನನ್ನು ಬೇಯಿಸ್ತೀನಿ. ಸ್ನೇಹಿತರೆ, ನೀವು ನೋಡ್ತಿರ್ಬೋದು ಕುಕ್ಕರ್ ಲಿಡ್ಡನ್ನು ಜಸ್ಟ್ ಓಪನ್ ಮಾಡಿದ್ದೀನಿ. ಈ ರೀತಿ ಬಿಸಿ ಬಿಸಿಯಾಗಿ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ. ನೀವು ನೋಡ್ತಿರ್ಬೋದು ಮನೆ ಸ್ಟೈಲಲ್ಲೇ ಮಾಡಿರೋದು, ಗೌಡರ ಶೈಲಿ ಅಂತಲೇ ಹೇಳ್ಬೋದು. ಸೊ ನಮ್ಮ ಕಡೆ ಎಲ್ಲ ಚಿಕನ್ ಸಾಂಬಾರು ಎಲ್ಲ ಇದೇ ರೀತಿ ಮಾಡೋದು, ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಸೊ ನಾನು ಈ ರೀತಿ ಮಾಡ್ತೀನಿ. ನೋಡಿ, ಪೀಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಆಲ್ಮೋಸ್ಟು. ಊಟ ಮಾಡೋದಕ್ಕೆ ರಾಗಿ ಮುದ್ದೆ ಈ ರೀತಿ ರೆಡಿ ಇದೆ. ಸೊ ಈರುಳ್ಳಿ ಇಟ್ಟಿದ್ದೀನಿ, ಸಾಂಬಾರು ಹಾಕೋಬೇಕು ಇವಾಗ. ಇವಾಗ ಸರ್ವ್ ಮಾಡಬೇಕು. ನೋಡಿ, ಫೈನಲಾಗಿ ಸ್ನೇಹಿತರೆ ಈ ರೀತಿ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ. ಸಾಂಬಾರು ಮತ್ತು ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ಈ ರೀತಿ ಇದೆ ಸಾಂಬಾರು, ಊಟ ರೆಡಿಯಾಗಿದೆ. ಇವಾಗ ಊಟ ಮಾಡಬೇಕು. ನೋಡಿ, ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ಸೊ ಸಾಂಬಾರ ಹದ ಯಾವ ರೀತಿ ಅಂತಲೂ ಸಹ ನೀವು ನೋಡ್ತಿರ್ಬೋದು. ಈ ರೀತಿ ನೀವು ಮಾಡಿಕೊಂಡು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳೊಂದಿಗೆ ತ್ರಿವೇಣಿ.